ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ ನಾನು ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಮಂಡಕ್ಕಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು: 1/4 ಕಪ್ನಷ್ಟು ಹುರಿಗಡಲೆ, 1 ಚಮಚದಷ್ಟು ಸಕ್ಕರೆ ಪುಡಿ, ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು. 1 ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಕಪ್ನಷ್ಟು ಒಣ ಕೊಬ್ಬರಿ ಚೂರನ್ನು ತೆಳ್ಳಿಗೆ ಉದ್ದುದ್ದಗೆ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಇಂಗು, 1/4 ಕಪ್ನಷ್ಟು ಕಡಲೆಕಾಯಿ ಬೀಜ, 1/2 ಚಮಚದಷ್ಟು ಹುರಿಗಡಲೆ ಪುಡಿ, ಒಗ್ಗರಣೆಗೆ 1/4 ಟೀಸ್ಪೂನಷ್ಟು ಸಾಸಿವೆ. ಮತ್ತು ಇಲ್ಲಿ 1 ಲೀಟರ್ನಷ್ಟು ನಾನು ಮಂಡಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ನಾನು ಇಲ್ಲಿ ಬೆಳ್ಳುಳ್ಳಿ ಹೆಸಳುಗಳನ್ನು ನಾನು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಇಲ್ಲಿ ಇದು 1-2 ದೊಡ್ಡ ಗಡ್ಡೆ, ದೊಡ್ಡ ಸೈಜಿನ ಗಡ್ಡೆಗಳನ್ನು ಬೆಳ್ಳುಳ್ಳಿ ತೆಗೆದುಬಿಟ್ಟು ಸಿಪ್ಪೆ ಸುಲಿದುಬಿಟ್ಟು ನಾನು ಜಜ್ಜಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ, 4-5 ಟೀಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ. ಈಗ ಮಾಡುವ ಒಂದು ವಿಧಾನವನ್ನು ಹೇಳ್ತೀನಿ. ಈಗ ಒಗ್ಗರಣೆಗೆ ಒಂದು ಪಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 4-5 ಟೀಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಕಾಯಿಲಿ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂದ್ಲಿ. ಇದು ನಮ್ಮ ಕಡೆ ಭಾಗದಲ್ಲಿ ಸಾಯಂಕಾಲದ ಟೀ ಜೊತೆ ಮತ್ತು ಟ್ರಿಪ್ಗೆ ಎಲ್ಲಿಗಾದರೂ ಹೋದಾಗ ಟೈಮ್ ಪಾಸ್ಗೆ ಅಂಥೇಳಿ ಈ ಬೆಳ್ಳುಳ್ಳಿ ಮಂಡಕ್ಕಿಯನ್ನು ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರೋದು, ಮಕ್ಕಳಿಗೂ ಕೂಡ ಇಷ್ಟ ಆಗ್ಬೋದು. ಇದು ಸಾಸಿವೆ ಚಟಪಟ ಅಂತ ಇದೆ. ಈಗ ಕಡಲೆಕಾಯಿ ಬೀಜನ ಹಾಕ್ತೀನಿ. ಸ್ವಲ್ಪ ಕೆಂಪಗಾಗಲಿ ಕಡಲೆಕಾಯಿ ಬೀಜ. ಈಗ ಇದು ಕೆಂಪಗಾಗಿದೆ. ಈಗ ಈ ಹುರುಗಡಲೆನ ಹಾಕೋಣ ಮತ್ತು ಒಣ ಕೊಬ್ಬರಿ ಚೂರುಗಳನ್ನು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಇಂಗು, 1 ಚಿಟಿಕೆಯಷ್ಟು ಅರಿಶಿನ, ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಣ. ಸ್ವಲ್ಪ ಕೊಬ್ಬರಿ ಚೂರು ಸ್ವಲ್ಪ ಕೆಂಪಗಾಗಲಿ. ಈಗ ಈ ಕೊಬ್ಬರಿ ಚೂರುಗಳನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಈಗ ಈ ಮಂಡಕ್ಕಿಯಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಹಿಂಗಾಗಿ ಇದಕ್ಕೆ ಉಪ್ಪು ಜಾಸ್ತಿ ಹಿಡಿಯಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. 1/4 ಟೀಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ನಾನು ಈ ಮಂಡಕ್ಕಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಇದು ಹುರ್ಕೊಳ್ಳೋಣ. ಅಂದರೆ ಸ್ವಲ್ಪ ಕುರುಮ್ ಕುರುಮ್ ಅಂತ ಟೇಸ್ಟ್ ಕೊಡುತ್ತೆ ಈ ಮಂಡಕ್ಕಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಟೈಮ್ನಲ್ಲಿ ನಾನು 1 ಚಮಚದಷ್ಟು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ. ಸಕ್ಕರೆ ಪುಡಿ ಮತ್ತು ಹುರುಗಡಲೆ ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡ್ಮೇಲೆ ಹಾಕಬೇಕಾಗತ್ತೆ. ಈಗ 1-2 ಚಮಚದಷ್ಟು ಹುರಿಗಡಲೆ ಪುಡಿನ ಹಾಕ್ತಾ ಇದ್ದೀನಿ. ಈ ಸಕ್ಕರೆ ಸ್ವಲ್ಪ ಉಪ್ಪು ಖಾರ ಹಾಕಿದಾಗ ಸ್ವಲ್ಪ ಖಾರ ಅಂತ ಅನಿಸ್ಬಾರ್ದು ಅಂತ ಸ್ವಲ್ಪ ಸಕ್ಕರೆ ಪುಡಿ ಹಾಕಿದರೆ ಟೇಸ್ಟ್ ಕೊಡುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಸಕ್ಕರೆ ಹಾಕೋದು ಇಷ್ಟ ಇರಲ್ಲ, ಆವಾಗ ಸ್ಕಿಪ್ ಮಾಡ್ಕೋಬೋದು ಇಷ್ಟ ಇಲ್ಲದೆ ಇರೋರಿಗೆ. ಹಾಕಿದರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ 1 ಟೀಸ್ಪೂನಷ್ಟು ಹಾಕೋದಷ್ಟೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುರಿಗಡಲೆ ಪುಡಿ ಮತ್ತು ಸಕ್ಕರೆ ಹಾಕಿದ ಮೇಲೆ.
ಮಕ್ಕಳು ಸ್ಕೂಲ್ ಬಿಟ್ಟು ಬಂದ್ಮೇಲೆ ತಿನ್ನೋದಕ್ಕೇನಾದರೂ ಅಂತ ಕೇಳಿದಾಗ ಇವಾಗ ಇದನ್ನ ಬೇಗ ಸಡನ್ ಆಗಿ ಮಾಡಿಕೊಡ್ಬೋದು. ಇದನ್ನ ಚೆನ್ನಾಗಿ ಹಿಂಗೆ ಸ್ವಲ್ಪ ಸ್ಟೋವ್ ಮೇಲೇ ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಗಾಳಿ ಆಡಿದ ಡಬ್ಬದಲ್ಲಿ ಇಟ್ಟರೆ ಒಂದು 15 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಮಂಡಕ್ಕಿ ಕುರುಮ್ ಕುರುಮ್ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಹೊರಗಡೆ ಇಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ, ಟೇಸ್ಟ್ ಕೂಡ ಕಡಿಮೆ ಆಗಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇವಾಗ ರೆಡಿ ಆಗಿದೆ. ಒಂದು ಬೌ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದು ಹೇಗೆ ಅಂತ. ತುಂಬ ಈಸಿ ಆಗಿದೆ, ಬೇಗನೆ ಮಾಡಬಹುದು. ಮಕ್ಕಳು ಸ್ಕೂಲ್ ಬಿಟ್ಟು ಬಂದಾಗ ಸಡನ್ನಾಗಿ ನಾವು ಮಾಡಿಕೊಡ್ಬೋದು. ಮಳೆಗಾಲದಂತಲೂ ಟೀ ಟೈಮ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.